ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ನಾಗೇಶ್ ಕಲಬುರ್ಗಿಯವರಿಗೆ ಎಸ್ಎಸ್ಕೆ ಶ್ರೀ ತುಳಜಾಭವಾನಿ ದೇವಸ್ಥಾನ ಕೇಂದ್ರ ಪಂಚ ಸಮಿತಿ ವತಿಯಿಂದ ಸತ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಇದೇ 21ರಂದು ಕೇಶವಾಪುರದ ಶ್ರೀನಿವಾಸ್ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಎಸ್ಕೆ ಸಮಾಜದ ಮುಖ್ಯ ಧರ್ಮದರ್ಶಿ ನೀಲಕಂಠಸ ಜಡಿ ಹೇಳಿದರು. ನಮ್ಮ ನಾಗೇಶ್ ಪುಳ್ಳಿಕ್ ಸಾ ಕಲಬುರ್ಗಿಯವರಿಗೆ ಒಂದು ಭವ್ಯವಾದ ಸತ್ಕಾರವನ್ನು ಇಟ್ಕೊಂಡಿದ್ವಿ. 21/2/2021 ದಿವಸ ರವಿವಾರ ಸಾಯಂಕಾಲ 6 ಗಂಟೆಗೆ ಶ್ರೀನಿವಾಸ ಗಾರ್ಡನ್ ಕೇಶಾಪುರದಲ್ಲಿ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮ. ಅದರ ಜೊತೆ ಜೊತೆಯಲ್ಲಿ ಅವರಿಗೆ ಸಹಾಯ ಸಲ್ಲಿಸಿದಂಥ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ಒಂದು ಅಭಿನಂದನಾ ಭವ್ಯ ಅಭಿನಂದನಾ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅದರ ಜೊತೆ ಜೊತೆಯಲ್ಲಿ ಬರುವಂತಹ ಎಲ್ಲ ಸಮಾಜದ ನಮ್ಮ ಎಸ್ಎಸ್ಕೆ ಸಮಾಜದ ಗಣ್ಯರಿಗೆ ಮತ್ತು ಎಲ್ಲ ರಾಜಕೀಯ ಎಲ್ಲ MLA MLC ಗಳಿಗೂ ಸಹ ಇದರಲ್ಲಿ ಒಂದು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಕೆಲವು ನಮ್ಮ ಯುವಕರು ಸಹ ರಾಜ್ಯ ದತ್ತಾಕರ್ ಅಂತೇಳಿ ಅವರು ಸಹ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಅವರು ನಿರ್ದೇಶಕರಾಗಿದ್ದಾರೆ. ಅವರಿಗೆ ಹಾಗೂ ಇಬ್ಬರು ಮಹಿಳೆಯರಿಗೆ ಅಂದರೆ ನಮ್ಮ ರಂಜನಾ ಬಂಕಾಪುರ ಹಾಗೂ ಶ್ರೀಮತಿ ಸಂಗೀತಾ ಬದ್ಯವರಿಗೂ ಸಹ ಇರುವ ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮ ಒಂದು ಸಂಕ್ಷಿಪ್ತವಾಗಿ ಒಂದು ವರ್ಷ ನಮ್ಮ ನಾಗೇಶ್ ಕಲಬುರ್ಗಿಯವರು ಒಂದು ಯಶಸ್ವಿದಾಯಕ ಒಂದು ವರ್ಷ ಪೂರ್ತಿ ಮಾಡಿದ್ದಕ್ಕಾಗಿ ಈ ಒಂದು ಸಂತೋಷದಿಂದ ಎಲ್ಲರೂ ನಮ್ಮ ಉಮೇದುವಾರ ಯಶಸ್ವಿ ಸಮಾಜದವರು ಅವ್ರಿಗೊಂದು ಭವ್ಯ ಸತ್ಕಾರ ಮಾಡ್ತಾ ಇದ್ದೀವಿ. ಇದು ಯಾವಾಗೂ ಮೊದಲೇ ಮಾಡಬೇಕಾಗಿತ್ತು, ಕರೋನಾ ಕಾಲದಿಂದ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಈ ಒಂದು ಅವಕಾಶ ಸಿಕ್ಕಿದೆ. ನಗರದಲ್ಲಿಂದು ತುಳಜಾಭವಾನಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಕೆ ಸಮಾಜವು ರಾಜಕೀಯವಾಗಿ, ಸಾಮಾಜಿಕವಾಗಿ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಮಾಜದ ಪ್ರತಿಭಾವಂತರಿಗೆ ಪ್ರೋತ್ಸಾಹ ಮತ್ತಷ್ಟು ಬೆಂಬಲ ನೀಡುವ ಸದುದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ನಾಗೇಶ್ ಕಲಬುರ್ಗಿಯವರು ನೇಮಕಕ್ಕೆ ಕಾರಣೀಕರ್ತರಾದ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಅಭಿನಂದನಾಪೂರ್ವಕ ಸತ್ಕಾರ ಮಾಡಲಾಗುತ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೀಲಕಂಠಸ ಜಡಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅರವಿಂದ್ ಬೆಲ್ಲದ್, ಪ್ರದೀಪ್ ಶೆಟ್ಟರ್, ಅಮೃತ್ ದೇಸಾಯಿ, ಶಂಕರ್ ಪಾಟೀಲ್, ಮುನಿಯನ್ಕೊಪ್ಪ, ಎಸ್ವಿ ಸಂಕನೂರು, ಸಿಎಂ ನಿಂಬನ್ನವರ್ ಆಗಮಿಸಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಿಗಮ ಮಂಡಳಿಗೆ ಆಯ್ಕೆಯಾದ ರಾಜು ಜರ್ತಾರ್ ರಘರ್, ಸಂಗೀತಾ ಬದ್ದಿ, ರಂಜನಾ ಬಂಕಾಪುರ್ ಇವರಿಗೆ ಸತ್ಕರಿಸಲಾಗುತ್ತದೆ ಎಂದು ಅವರು ಹೇಳಿದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.